ಸೋ ಈ ಕಾರ್ಯಕ್ರಮದಲ್ಲಿ ನಾವು ಏನ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಹೇಗೆ ಓದಬೇಕು, ಯಾವ ಯಾವ ಆಪರ್ಚುನಿಟೀಸ್ ಇದೆ ನಿಮಗೆ, ಯಾಕಂದ್ರೆ ತಾವೆಲ್ಲ ಇಲ್ಲಿ ಬಂದಿರೋರು ಏನಿದ್ದೀರಾ, ಎಲ್ಲರದೂ ಡಿಗ್ರಿ ಕಂಪ್ಲೀಟ್ ಆಗಿದೆ ಹೌದಾ? ಸೋ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದಿದ ತಕ್ಷಣ ತಮ್ಮದೆಲ್ಲರದು ನೆಕ್ಸ್ಟ್ ಮೇನ್ ಗುರಿ ಏನಿರುತ್ತೆ, ಆ ನಾನು ಪಿ ಎಸ್ ಐ ಆಗಬೇಕು, ನಾನು ಕೆ ಎಸ್ ಆಗಬೇಕು, ನಾನು ಐ ಎ ಎಸ್ ಆಗಬೇಕು, ಹೌದಲ್ಲ? ತಮ್ಮದೆಲ್ಲರದೂ ಈ ಒಂದು ಆಶಯಗಳಿದೆ ಹೌದಲ್ಲ? ಸೊ ಇದ್ರ ಬಗ್ಗೆ ಒಬ್ಬೊಬ್ರದ್ದು ಒಂದೊಂದು ಆಶಯ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಈ ಹುಡುಗಿದು ಒಂದು ಪಿ ಎಸ್ ಐ ಆಗ್ಬೇಕಂತಿರುತ್ತೆ, ಆ ಹುಡುಗಂದು ಒಂದು ಯು ಪಿ ಎಸ್ ಸಿ ಮಾಡ್ಬೇಕಂತಿರುತ್ತೆ. ಸೊ ನಿಮ್ಮ ಆಶಯ ಏನಿದೆ ನಿಮಗೆ ಬಿಟ್ಟಿದ್ದು. ಸೊ ಅದ್ರ ಬಗ್ಗೆ ನಾನು ತಯಾರಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಒಂದು 7 ಇಯರ್ಸ್ ಬ್ಯಾಕ್ ನಿಮ್ ತರನೇ ಸ್ಟೂಡೆಂಟ್ ಆಗಿದ್ದೆ. ಅವಾಗೂ ರವಿ ಸರ್ದು ಎಲ್ಲ ಸ್ಪೀಚಸ್ಸು ಮತ್ತೆ ಅವರು ನಡೆದು ಬಂದ ಹಾದಿ ಪ್ರತಿಯೊಂದ್ರ ಬಗ್ಗೆ ನಾನು ಪುಸ್ತಕದಲ್ಲಿ ಮತ್ತೆ ಟಿವಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬೆಳೆದಿದ್ದೀನಿ. ಸೊ ಇವತ್ತು ನನಗೆ ಆ ಸುವರ್ಣ ಅವಕಾಶ ಸಿಕ್ಕಿದೆ. ನಾನು ಕೆ ಪಿ ಎಸ್ ಸಿ ಕ್ಲಿಯರ್ ಮಾಡಿ ಶ್ರೀಯುತ ರವಿ ಸರ್ ಅವರ ಜೊತೆ ಸ್ಟೇಜ್ ಹಂಚ್ಕೋತಾ ಇದ್ದೀನಿ. ಇದಕ್ಕಿಂತ ಖುಷಿ ನನಗೆ ಮತ್ತೊಂದಿಲ್ಲ. ಸೊ ತಾವು ಎಲ್ಲರೂ ಚೆನ್ನಾಗಿ ಓದಿದ್ರೆ ಮುಂದೊಂದು ದಿನ ತಾವೆಲ್ಲರೂ ಮಾನ್ಯರವ್ರ ಜೊತೆ ಸ್ಟೇಜ್ನ ಹಂಚ್ಕೋಬಹುದು. ಈ ಒಂದು ಆಶಯ ನಿಮ್ಮಲ್ಲಿರಲಿ. ನಾನು ಇಲ್ಲಿ ಡಿವೈಎಸ್ಪಿ ಆಗೋಕ್ಕಿಂತ ಮುಂಚೆ ಫಸ್ಟ್ ಪಿ ಎಸ್ ಐ ಆಗಿದ್ದೆ. ಸೊ 2014 ಬ್ಯಾಚ್ ಪಿ ಎಸ್ ಐನ ಆಗಿದ್ದೆ ನಾನು. ಅವಾಗ ರವಿ ಸರ್ ಅಲ್ಲಿ ಮೈಸೂರಿನಲ್ಲಿ ಎಸ್ ಪಿ ಆಗಿದ್ರು. ಸೊ ಅವರು ಕರೆದು ನನಗೆ ಒಂದೇ ಮಾತು ಹೇಳಿದ್ದು, ಚೆನ್ನಾಗಿ ಓದ್ತೀಯ, ಆಲ್ ದ ಬೆಸ್ಟ್, ಗುಡ್ ಲಕ್, ನೀ ಮಾಡ್ತೀಯ, ನನಗೆ ಕಾನ್ಫಿಡೆನ್ಸ್ ಇದೆ, ನೀ ಮಾಡು. ಸೊ ಆ ಕಾನ್ಫಿಡೆನ್ಸ್ ನನಗೆ ಇನ್ಸ್ಟಿಲ್ ಮಾಡಿದ್ದಾರೆ. ಆ ಕಾನ್ಫಿಡೆನ್ಸಲ್ಲಿ ನಾನು ಕೆ ಪಿ ಎಸ್ ಸಿ ಇಂಟರ್ವ್ಯೂನೂ ಅಟೆಂಡ್ ಮಾಡಿದೆ. ಇಂಟರ್ವ್ಯೂನಲ್ಲೂ ಕೆ ಎಸ್ ಎ ಸಿ ಆಗಿತ್ತು, ಬಟ್ ಡಿವೈ ಎಸ್ ಪಿಗೆ ಬಂದೆ. ಯಾಕಂದರೆ ನನಗೆ ಯೂನಿಫಾರ್ಮ್ ಸರ್ವಿಸ್ ಅಂದರೆ ಭಾಳ ಇಷ್ಟ. ಸೊ ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಓದಿ, ನಂದು ಏನು ಏಮ್ ಇತ್ತು, ಡಿವೈ ಎಸ್ ಪಿ ಆಗಬೇಕು. ಹಾಂ, ಡಿವೈ ಎಸ್ ಪಿ ಆಗಿದ್ದೀನಿ ಇವಾಗ. ಇವಾಗ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ನಾಳೆ ದಿವಸ ನೀವು ಏನು ಇಚ್ಛೆ ಪಟ್ಟಿದ್ದೀರಾ, ನೀವೇನು ಅನ್ಕೊಬೇಕು, ಏನಾಗಬೇಕು ಅಂದ್ಕೊಂಡಿದ್ದೀರಾ, ತಾವು ಆಶಿಸ್ತಾ ಅದ್ರ ನಡೆಗೆ ನಡೆದ್ರೆ ತಾವೆಲ್ಲರೂ ತಮ್ಮ ಅಚೀವ್ಮೆಂಟ್ ಏನಿದೆ ಮುಂದುವರಿಸ್ಬೋದು. ಸೊ ಇವಾಗ ಪ್ರಿಪ್ರೇಷನ್ ಬಗ್ಗೆ ಹೇಳ್ತೀನಿ ನಾನು. ಮೊದಲನೇದಾಗಿ ನಾನು ಪಿ ಎಸ್ ಐ ಆಗೋಕ್ಕಿಂತ ಮುಂಚೆ ನಂದು ಫಸ್ಟ್ ಎಕ್ಸಾಮೇ ಪಿ ಎಸ್ ಐ. ಡಿಗ್ರಿ ಮುಗೀತು, ಡಿಗ್ರಿನಲ್ಲಿ 8 ಗೋಲ್ಡ್ ಮೆಡಲ್ ಬಂತು. ಪಿ ಎಸ್ ಐಗೆ ಬಂದೆ, ನೋಡ್ತೀನಿ ಎಲ್ಲರೂ ಆಫ್ಟರ್ 5 ಇಯರ್ಸ್ ಆದಮೇಲೆ ಫಸ್ಟ್ ಟೈಮ್ ಕ್ವಾಲಿಫರ್ ಆಗಿದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಕಾಂಪಿಟೇಷನ್ ಜಾಸ್ತಿ ಇದೆ ಅಂದರೆ ಓದೋದು ಜಾಸ್ತಿ ಆಗಬೇಕು. ಸೊ ಅವಾಗ ಅಂದ್ಕೊಂಡೆ, ಏನು ನನಗಾಗುತ್ತಾ, ನನ್ನ ಕೈಲಾಗುತ್ತಾ, ನಾನು ಇವಾಗಷ್ಟೇ ಡಿಗ್ರಿ ಮುಗಿಸಿದ್ದೀನಿ, ಎಂತೆಂಥ ಸೀನಿಯರ್ಸ್ ಎಲ್ಲ ಓದ್ತಿದ್ದಾರೆ, ಅವ್ರ ಮುಂದೆ ನಂದು ಏನಾಗುತ್ತೆ ಪಿ ಎಸ್ ಐ. ಕೊನೆಗೆ ನಮ್ಮ ತಂದೆ ಹೇಳಿದ್ರು, ನೋಡಮ್ಮ ನೀನು ಮನಸ್ಸು ಶ್ರದ್ಧೆ ಇಟ್ಕೊಂಡು ಓದು, ಪ್ರಿಪ್ರೇಷನ್ ಮಾಡು, ಹಾಗೇನೆ ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡು, ನೆಕ್ಸ್ಟು ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಹೌದಲ್ವಾ? ಪ್ರಿಪ್ರೇಷನ್ ಚೆನ್ನಾಗಿತ್ತು, ಎಲ್ಲ ಮಾಡೋದು ನಮ್ಮ ಕಡೆಯಿಂದ ಏನು ಎಫರ್ಟ್ಸ್ ಆಗಿದೆ, ಪ್ರತಿಯೊಂದು ಎಫರ್ಟ್ಸ್ ಮಾಡಿದ್ಮೇಲೆ ಆ ಎಕ್ಸಾಮ್ ಕ್ಲಿಯರ್ ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಹೌದಲ್ವಾ? ಆ ಒಂದು ಮಾತು ಇಟ್ಕೊಂಡು ನಾನು ನನ್ನ ಪಿ ಎಸ್ ಐ ಎಕ್ಸಾಮಿನೇಷನ್ನ ಪ್ರಿಪ್ರೇಷನ್ನು 2 ತಿಂಗಳು ಮಾಡಿದೆ. ಸೊ 2 ತಿಂಗಳು ಮಾಡಿದ್ಮೇಲೆ January 11, 2015 ನಂದು ಎಕ್ಸಾಮಿನೇಷನ್ ಇತ್ತು. ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದೆ, ಕಾನ್ಫಿಡೆನ್ಸ್ ಇರಲಿಲ್ಲ. ತದನಂತರ February 26 ಇಂಟರ್ವ್ಯೂ ಇತ್ತು. ಅವಾಗ ಇಂಟರ್ವ್ಯೂ ಇತ್ತು, ಇವಾಗ ಕ್ಯಾನ್ಸಲ್ ಆಗಿದೆ. ಸೊ ಇಂಟರ್ವ್ಯೂ ಇತ್ತು, ಇಂಟರ್ವ್ಯೂನಲ್ಲಿ ನಂದು ಏನಾಗುತ್ತೆ, ನಂದೇ ಫಸ್ಟ್ ಡೇ ಫಸ್ಟ್ ಪರ್ಸನ್ ನಾನೇ, ಯಾಕಂದರೆ ನನ್ನ ಹೆಸರು ಅನುಷಾ ಅಂತ ಎ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗುತ್ತೆ, ಏನು ಇಂಟರ್ವ್ಯೂನಲ್ಲಿ ಏನು ಕೇಳ್ತಾರೆ, ಪ್ರತಿಯೊಂದು ಇರುತ್ತಲ್ಲ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ನಿಮಗೂ ಇರುತ್ತಲ್ಲ ಎಕ್ಸೈಟ್ಮೆಂಟು. ಸೊ ಇಂಟರ್ವ್ಯೂನು ಚೆನ್ನಾಗಿ ಮಾಡಿದೆ, ಇಂಟರ್ವ್ಯೂನಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ಬಂತು ನನಗೆ. 1 ಮಂತಲ್ಲಿ ರಿಸಲ್ಟ್ ಬಿಟ್ಟರು, ರಿಸಲ್ಟಲ್ಲೂ ಲೇಡೀಸ್ ಲಿಸ್ಟಲ್ಲಿ ಫಸ್ಟ್ ರ್ಯಾಂಕ್ ಬಂದೆ. ಅವಾಗ ನನಗೆ ಕಾನ್ಫಿಡೆನ್ಸ್ ಬಂತು. ಅವತ್ತಿಂದ ಇಲಾಖೆನಲ್ಲಿ ನಂದು ಏನು ಒಂದು ವೃತ್ತಿ ಜೀವನ ಸ್ಟಾರ್ಟ್ ಆಯಿತು. 2015 October 8 ನಂದು ಇಲಾಖೆನಲ್ಲಿ ವೃತ್ತಿ ಜೀವನ ಸ್ಟಾರ್ಟ್ ಆಯಿತು.
ಸೊ ಈ ಪಿ ಎಸ್ ಐ ಎಕ್ಸಾಮ್ ಜೊತೆಗೇನೆ ಕೆ ಎಸ್ ಕಾಲ್ ಫಾರ್ ಮಾಡಿದ್ರು 2015 ನಲ್ಲಿ ಕೆ ಎಸ್ ಕಾಲ್ ಫಾರ್ ಮಾಡಿದ್ರು. ಆ ಎಕ್ಸಾಮ್ ಈ ಎಕ್ಸಾಮ್ ಎರಡು ಒಟ್ಟಿಗೆ ಬರೆದಿದ್ದೆ. ತದನಂತರ ನಾನು ಟ್ರೈನಿಂಗ್ ಬಂದೆ. ಟ್ರೈನಿಂಗ್ ಬಂದ್ಮೇಲೆ ವೈ ವೈ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಲಿಸ್ಟ್ ಬಿಟ್ಟರು. ಸೊ ಆ ಲಿಸ್ಟಲ್ಲಿ ನಂದು ನಂಬರ್ ಇತ್ತು. ಮತ್ತೆ ಅದೇ ದುಗುಡ ದುಮ್ಮಾನ, ಏನು ಪಾಸ್ ಆಗ್ತೀನ, ಹೆಂಗೆ ಟ್ರೈನಿಂಗ್ ಅಲ್ಲಿ ಇದ್ದೀನಿ, ಹೆಂಗ ಏನು ಕತೆ. ಆವಾಗ ನಮ್ಮ ತಂದೆ ಹೇಳಿದ ಮಾತು ನೆನಪು ಬಂತು ನನಗೆ, ಎಫರ್ಟ್ಸ್ ಮಾಡು, ಆದರೆ ಆಗಲಿ ಇಲ್ಲಾಂದರೆ ಏನು ಮಾಡೋಕ್ಕಾಗುತ್ತೆ. ಮತ್ತೆ ನಾನು ಎಫರ್ಟ್ಸ್ ಮಾಡಿ ಟ್ರೈನಿಂಗಲ್ಲೇ ಓದ್ಕೋತಾ ಇದ್ದೆ ಪ್ರತಿದಿನ. ಮತ್ತೆ ನಾನು ಪ್ರೊಬೇಷನರಿ ಅಂತ ಮೈಸೂರು ಸಿಟಿಯಲ್ಲಿದ್ದೆ, ಆ ಸಮಯದಲ್ಲೂ ಓದ್ತಾ ಇದ್ದೆ ನಾನು. ಒಂದ್ಸತಿ ಓದಿ ಓದಿ 2017 ಮಾರ್ಚ್ 24ನೇ ತಾರೀಕು ನಂದು ಇಂಟರ್ವ್ಯೂ ಇತ್ತು, ಕೆ ಎಸ್ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂಗೆ ಹೋಗ್ತೀನಿ, ಎಲ್ಲ ಘಟಾನುಘಟಿಗಳೆಲ್ಲ ಬಂದಿದ್ದಾರೆ, ಇವ್ರ ಮುಂದೆ ನಂದೇನು ಸೆಲೆಕ್ಟ್ ಆಗುತ್ತೋ ಇಲ್ವೋ ಅಂತ ದುಗುಡ ದುಮ್ಮಾನ. ಮತ್ತು ಆಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಕಾನ್ಫಿಡೆಂಟಾಗಿ ಬಂದೆ, ಇಂಟರ್ವ್ಯೂ ಚೆನ್ನಾಗಾಯಿತು. ಆ್ಯಂಡ್ ಅವ್ರು ಕೇಳಿದ್ದಕ್ಕಿಂತ ಎಲ್ಲ ಜಾಸ್ತಿ ನಾನೇ ಹೇಳ್ತಾ ಇದ್ದೆ. ಸೊ ಇಂಟರ್ವ್ಯೂ ಆಗಿ ಒಂದು ತಿಂಗಳಿಗೆ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಬಂತು. ರಿಸಲ್ಟ್ ಬಂದವಾಗ ನನ್ನ ಹೆಸರು ಫಸ್ಟ್ ಲಿಸ್ಟಲ್ಲಿದೆ, ಅಂದರೆ ಫಸ್ಟ್ ಇದೆ. ನನಗೆ ಆಶ್ಚರ್ಯ ಆಗೋಯಿತು, ಅನುಷಾ ಅನ್ನೋರು ಯಾರಿದ್ದಾರೋ ಏನೋ ಏನೋ ಅಂತ. ಮತ್ತೆ ಡೇಟ್ ಆಫ್ ಬರ್ತ್ ನೋಡಿದೆ, ಹಾಂ 9/2/1992 ಅಂತಿದೆ, ನಂದೇ ಹೆಸರು ಅಂತ ಕನ್ಫರ್ಮ್ ಆಗೋಯ್ತು. ಆ ಒಂದು ಸಮಯದಲ್ಲಿ ಆಗಿರೋಷ್ಟು ಖುಷಿ ನನಗೆ ಈ ಎಕ್ಸಾಮ್ ಬರೆಯೋವಾಗೂ ಅಷ್ಟು ಖುಷಿ ಆಗಿರಲಿಲ್ಲ. ಇಷ್ಟು ಕಷ್ಟ ಬಿದ್ದಿದ್ದಕ್ಕೆ ನನಗೆ ಡಿ ವೈ ಎಸ್ ಪಿ ಫಸ್ಟ್ ರ್ಯಾಂಕ್ ಬಂತಲ್ಲ ಅನ್ನೋ ಖುಷಿ ನನಗೆ ಈಗಲೂ ನೆನಪು ಬರುತ್ತೆ. ನನಗೆ ಸೊ ಇದು ಸಾಮಾನ್ಯವಾಗಿ ಹಾಗೆ ಬಂದಿಲ್ಲ, ಹಾರ್ಡ್ ವರ್ಕ್ ಇರಬೇಕು,